ಈ ಕೈ ಮರೆ ಮಾಡ್ಬಿಟ್ಟು ನೋಡ್ಬೇಕು ಕ್ರಾಸ್ ಕಟಿಂಗ್ ಮಾಡಿದೆ ಒಂದು ಸ್ಪೆಷಲ್ ಅನ್ಬಾಕ್ಸ್ ನೋಡಿಗೆ ಸ್ವಾಗತ ಅಂದ್ರೆ ರಿಯಲ್ಮಿ ಸಿಗ್ ಬರುತ್ತೆ ನಾವು ಸಿ ಸಿಕ್ಸ್ಟಿ ಫೈವ್ ನ ಅನ್ಬಾಕ್ಸ್ ಮಾಡ್ತಿದ್ವಿ ಎಸ್ ಈ ಸ್ಮಾರ್ಟ್ ಫೋನ್ ಅನ್ ಪ್ರಕಾರ ಒಂದು ಎಂಟರಿಂದ ಒಂಬತ್ ಸಾವಿರ ರೂಪಾಯಿಗೆ ಲಾಂಚ್ ಆಗೋದು ತುಂಬಾ ಸಾಧ್ಯತೆಗಳಿದೆ ಹಾಗಾದ್ರೆ ಈಗಾಗಲೇ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗೆ ತುಂಬಾ ಫೈವ್ ಜಿ ಫೋನ್ಸ್ ಕೊಡುತ್ತೆ ಇದು ಕೂಡ ಫೈವ್ ಜಿ ಇದೆ ಎಷ್ಟ ಮಟ್ಟಿಗೆ ಆ ಫೋನ್ಸ್ ಗೆ ಕಾಂಪಿಟೇಟ್ ಮಾಡುತ್ತೆ ಈ ಫೋನ್ ಕೊಂಡ್ಕೋದಿಲ್ಲ ಎಲ್ಲ ಈ ವಿಡಿಯೋ ವಿಷಯಗಳ ತಿಳ್ಕೊ ಅಂತ ಚಾನಲ್ ಹೊಸದಾಗ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲ ಹೋಗಿ ಎಸ್ ಮೊದ್ಲಾಗಿ ಬಾಕ್ಸ್ ನೋಡ್ಬಹುದು ಇಲ್ಲಿ ಸಿ ಸಿಕ್ಸ್ಟಿ ಫೈವ್ ಫೈವ್ ಜಿ ಅಂತ ಕೆಳಗಡೆ ರಿಯಲ್ಮಿ ಅಂತ ಸೈಡ್ಗೂ ಕೂಡ ಬ್ರಾಂಡ್ ನೇಮ್ ಹಿಂದಿನ ಬಗ್ಗೆ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಗೆ ನನ್ನ ಹತ್ರ ಇರೋದು ಸಿಕ್ಸ್ ಒನ್ ಟ್ವೆಂಟಿ ಜಿ ಬಿ ಬೇರೆ ಪ್ಲಾಸ್ಟಿಕ್ ತೆಗೆಲ್ ಬ್ರೇಕಿಂಗ್ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್ ಸೊ ಹಿಂದಿನ ಭಾಗ ನೋಡ್ಕೋಬಹುದು ಸಿಮ್ ಎಜೆಕ್ಟರ್ ಪೇಪರ್ ವರ್ಕ್ಸ್ ಇದೆ ಒಂದು ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಕೇಸ್ ಇದೆ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಓಹೋ ಸ್ಟೈಲಿಶ್ ಆಗಿದೆ ಸದ್ಯಕ್ಕೆ ಇನ್ನು ಇದನ್ನ ಬಿಟ್ವಿ ಅಂತಂದ್ರೆ ಯು ಎಸ್ ಬಿ ಟು ಟೈಪ್ ಸಿ ಕೇಬಲ್ ಜೊತೆಗೆ ಹದಿನೆಂಟು ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಈ ಪ್ರೈಸ್ ರೇಂಜ್ ಅಲ್ಲಿ ಸೂಪರ್ ಅಂತ ಇಷ್ಟಪಡ್ತೇನೆ ಸದಕ್ಕೆ ಎಸ್ ಇದು ನಮ್ಮ ಮೇನ್ ಫೋನ್ ಓ ಮೈ ಎಸ್ ಕಾರ್ ಅಂತ ಪ್ರಾಮಾಣಿಕವಾಗಿ ಫಸ್ಟ್ ಲುಕ್ ಅಲ್ಲಿ ಇವಾಗ್ಲೂ ಸಕ ಸ್ಟೈಲಿಶ್ ಮತ್ತು ಎಲ್ಲೋ ನೋಡ್ದಂಗಿದೆ ಈ ಡಿಸೈನ್ ಕೂಡ ಸೊ ಕ್ಯಾಮರಾ ಮಾಡಿ ಕೊಟ್ಟರೆ ಫೋನ್ ಫಸ್ಟ್ ಬುಟ್ ಮಾಡ್ಬಿಟ್ಟು ಒಂದ್ ಎರಡು ಮೂರ್ ದಿನ ಯೂಸ್ ಮಾಡಿಬಿಟ್ಟು ನಾ ರಿಯಲ್ ಎಕ್ಸ್ಪೀರಿಯನ್ಸ್ ಶೇರ್ ಫ್ರೆಂಡ್ಸ್ ಲಾಸ್ಟ್ ಟೂ ಡೇಸ್ ಇಂದ ಈ ಫೋನ್ ಅಲ್ಲಿ ಎರಡನೇ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇದೀನಿ ಸೊ ಬಜೆಟ್ ಕೆಡಲಿ ಈ ಸ್ಮಾರ್ಟ್ ಫೋನ್ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗೆ ಡೇ ಟು ಡೇ ಸೀಸ್ ಆಗಿ ಅಥವಾ ನೀವು ಕೊಂಡ್ಕೋಬೋದ ಎಲ್ಲಾ ವಿಷಯಗಳನ್ನ ತಿಳ್ಕೋಣ ಮೊದಲೇದಾಗಿ ಈ ಸ್ಮಾರ್ಟ್ ಫೋನ್ ಅಂತ ಫಸ್ಟ್ ಲುಕ್ ಈ ರೀತಿ ಆಗಿದೆ ತುಂಬಾ ಮಿನಿಮಲಿಸ್ಟಿಕ್ ಡಿಸೈನ್ ಇದೆ ಅಷ್ಟೊಂದು ಅಟ್ರಾಕ್ ಅಟ್ರಾಕ್ಟಿವ್ ಅಂತ ಅನ್ಸಲ್ಲ ಬಟ್ ಮಿಡಲಲ್ಲಿ ಈ ಕ್ಯಾಮ್ರಾ ನ ನೋಡ್ತಾ ಇದ್ವಿ ಸ್ವಲ್ಪ ಈ ಲೇಯರ್ಸ್ ಲೇಯರ್ಸ್ ಇರುವಂಥ ಒಂದು ಡಿಸೈನ್ ನೋಡ್ತಾ ಇದ್ವಿ ಬ್ಯಾಕಲ್ಲಿ ಕೂಡ ಪ್ಲಾಸ್ಟಿಕ್ ಇದೆ ಫ್ರೇಮ್ಸ್ ಕೂಡ ಪ್ಲಾಸ್ಟಿಕ್ ಇದೆ ಬಟ್ ಇದನ್ನ ಗ್ರಿಪ್ಪಿಯಾಗಿ ತುಂಬ ಕೈಯಲ್ಲಿ ಕಂಫರ್ಟೇಬಲ್ ಆಗಿ ಹಿಡ್ಕೋಬಹುದು ಮತ್ತು ಕೇವಲ ನೂರ ತೊಂಬತ್ತು ಗ್ರಾಮ್ ವೇಟ್ ಇದೆ ಮತ್ತು ಸೆವೆನ್ ಪಾಯಿಂಟ್ ಏಟ್ ನೈನ್ ಎಮ್ ಎನ್ ಕಿಸೋನ್ ಇದೆ ಹೀಗಾಗಿ ಈ ಸ್ಮಾರ್ಟ್ ಫೋನ್ ತುಂಬ ಆಗಿ ಮತ್ತು ಡಿಸೈನಲ್ಲಿ ಏನೋ ಅಟ್ರಾಕ್ಟಿವ್ ಅಂತ ಅನ್ನೋಲ್ಲ ಬಟ್ ಚೆನ್ನಾಗಿದೆ ಇನ್ನು ಪೋರ್ಟ್ಸ್ ಮತ್ತು ಬಟನ್ಸ್ ರೈಟ್ ಸೈಡ್ ಗೆ ವಾಲ್ಯೂಮ್ ರೀ ಮತ್ತು ಡೆಡಿಕೇಟ್ ಫಿಂಗರ್ ಪ್ರಿಂಟ್ ಅನ್ನು ನೋಡ್ತಾ ಇದ್ವಿ ಬಾಟಮ್ ಅಲ್ಲಿ ಸ್ಪೀಕರ್ ಪೋರ್ಟ್ ಮತ್ತು ತ್ರೀ ಪಾಯಿಂಟ್ ಫೈವ್ ಜಾಕ್ ಕೂಡ ಇದೆ ಜೊತೆಗೆ ನಿಮಗೆ ಹೈಬ್ರಿಡ್ ಶಾರ್ಟ್ ಒಂದಿಗೆ ಈ ಡೆಡಿಕೇಟ್ ಶಾರ್ಟ್ ಆಪ್ಷನ್ ಕೂಡ ಕೊಡ್ತಿದಾರೆ ಅಲ್ಲಿ ಎರಡು ಸಿಮ್ ಕಾರ್ಡ್ ಮತ್ತು ಒನ್ ಮೆಮರಿ ಕಾರ್ಡ್ ನ ಕೂಡ ಹಾಕಬಹುದು ನೆಕ್ಸ್ಟ್ ಇಫ್ ಇಂತ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ಕ್ರಾಸ್ ಕಟಿಂಗ್ ಮಾಡಿದೆ ಇದರಲ್ಲಿ ಕೇವಲ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ನೋಡಿದರೆ ಸೊ ಇಲ್ಲಿ ಅಟ್ ಲೀಸ್ಟ್ ನನ್ನ ಪ್ರಕಾರ ಫುಲ್ ಎಚ್ ಡಿ ಆದ್ರೂ ಬೇಕಾಗಿದ್ದು ಎನಿವೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚೆಸ್ ಇರುವಂತಹ ಎಚ್ ಡಿ ಪ್ಲಸ್ ಅದು ಫೈವ್ ಹಂಡ್ರೆಡ್ ನಿಟ್ಸ್ ಒಂದಿಗೆ ಸೊ ಇಲ್ಲಿ ಎಷ್ಟು ರಿಫ್ರೆಶ್ ರೇಟ್ ಇದೆ ಅಂತ ಎಲ್ಲಿ ಕ್ಲಿಯರಿಫಿಕೇಶನ್ ಕೊಟ್ಟಿಲ್ಲ ಮೇ ಬಿ ನೈಂಟಿ ಇಯರ್ಸ್ನ ರಿಫ್ರೆಶ್ ಅಂತ ಡಿಸ್ಪ್ಲೇ ಇರಬಹುದು ಸೊ ಇದಿಲ್ಲ ನಾನು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ನಾನು ಫೋರ್ ಕೆ ಡಿ ನೋಡೋಕ್ಕಾಗಲ್ಲ ಬಟ್ ಟೂ ಕೆ ನೋಡ್ಕೋಬೋದು ಅದು ಒನ್ ಡಬಲ್ ಫೋರ್ ಜೀರೋ ಪಿನಲ್ಲಿ ಮಾತ್ರ ಇಲ್ಲಿದಂಥ ಕ್ಲಾರಿಟಿ ಕಲರ್ಸ್ಗಳು ಇಂಡೋರ್ಲೇನೋ ಚೆನ್ನಾಗಿದೆ ಬಟ್ ನೀವು ಯಾವಾಗ ಔಟ್ಡೋರ್ಲೋ ಹೋಗ್ತೀರಾ ಮೆಸೇಜಸ್ಗಳು ನೋಟಿಫಿಕೇಶನ್ ನೋಡಬೇಕಾದ್ರೆ ರೀತಿಯಾಗಿ ಕೈ ಮರೆ ಮಾಡಿಬಿಟ್ಟು ನೋಡಬೇಕು ಇಲ್ಲಾಂದರೆ ಅಷ್ಟೊಂದು ಈಸಿ ಯಾಕೆ ಕಾಣಿಸಲ್ಲ ಸೊ ತುಂಬಾ ಹಾರ್ಡ್ ಬಿಸಿಲಲ್ಲಿ ಹಾರ್ಡ್ ಬೆಳಕಲ್ಲಿ ಡಿಸ್ಪ್ಲೇ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸಲ್ಲ ಔಟ್ಡೋರ್ ಮಾತ್ರ ಇದರಲ್ಲಿ ಸಿಂಗಲ್ ಸ್ಪೀಕರ್ ಸ್ಪೀಕರ್ ನಾ ಕೊಡ್ತೀನಿ ಅದು ಬಾಟಮ್ ಅಲ್ಲಿ ಸೊ ಒಂದ್ ಸರ್ತಿ ಆಡಿಟ್ ತೋರಿಸ್ತೀನಿ ಫಿಫ್ಟಿ ಪರ್ಸೆಂಟ್ ವಾಲಮ್ ಅದ ಅಂಡರ್ ಪರ್ಸೆಂಟ್ ಎಸ್ ಎವರೇಸ್ ಆಗಿದೆ ತುಂಬಾ ಅದ್ಭುತ ಅಂತ ಹೇಳಲ್ಲ ಇಲ್ಲಿ ಡೂಯಲ್ ಸ್ಪೀಕರ್ಸ್ಗಳು ಕೂಡ ಕೊಡ್ತಾ ಇದೆ ಬೇರೆ ಬೇರೆ ಬ್ರಾಂಡ್ಸ್ ಗಳೆಲ್ಲ ಡಾಲ್ಬಿ ಆಟ್ಮೋಸ್ಟ್ ಅಂಡರ್ ಟೆನ್ ತೌಸಂಡ್ ಕೊಡ್ತಾ ಇದೆ ಸೊ ಅದ್ರ ಮುಂದೆ ಇದು ಏನಲ್ಲ ಓಕೆ ಓಕೆ ಇದೆ ಮತ್ತೊಂದು ವಿಷಯ ಹೇಳ್ ಮರ್ತೋಗಿದೆ ಇದಕ್ಕೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಡ್ತಾಯಿದ್ರೆ ಎಷ್ಟು ನೋಡ್ಕೋಬೋದು ನಾನು ಟಚ್ ಮಾಡಿದ್ರೆ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ ಸ್ವಲ್ಪ ಅಷ್ಟೊಂದು ಸೆಕೆಂಡ್ ಅಲ್ಲ ಬಟ್ ಟಚ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಬಾಕಿ ಫೇಸ್ ಐ ಡಿ ಕೂಡ ಇದೆ ಸೊ ಇದನ್ನು ಕೂಡ ಟ್ರೈ ಮಾಡಿದಾಗ ಎಸ್ ಜಸ್ಟ್ ಈ ರೀತಿ ಮೂವ್ ಮಾಡಿದ್ರೆ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ ಸೊ ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ ಬೀ ಡೇ ಟು ಡೇ ಯೂಸೇಜಲ್ಲಿ ಮನೆಯಲ್ಲಿ ಆರಾಮಾಗಿ ನೀವು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಬೋದು ಕಲರ್ಸ್ಗಳು ಕೂಡ ಚೆನ್ನಾಗಿದೆ ಮತ್ತೊಂದ್ರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ಗಳು ಕೂಡ ತುಂಬಾ ದೊಡ್ಡದಾಗಿದೆ ಇಲ್ಲಿ ಎಚ್ ಡಿ ಡಿಸ್ಪ್ಲೇ ಇದೆ ಗಳು ತುಂಬ ದೊಡ್ಡದಾಗಿದೆ ಈ ಎರಡು ಫೀಚರ್ಸ್ಗಳು ಇದರಲ್ಲಿ ಕಮ್ಮಿ ಇದೆ ಅಂತ ಹೇಳ್ಬೋದು ಡಿಸ್ಪ್ಲೇನಲ್ಲಿ ನೀವು ಏನೇ ಬೇರೆ ಫೀಚರ್ ನೋಡ್ಕೊಂಡು ಈ ಫೋನ್ ತೊಗೊಳ್ತೀರಾ ಅಂತಂದ್ರೆ ಇದರಲ್ಲಿ ಕಾಂಪ್ರೊಮೈಸ್ ಆಗಲೇಬೇಕು ಇನ್ನು ಈ ಫೋನ್ ಇಂಥ ಪರ್ಫಾಮನ್ಸ್ ಕೋದು ಎಸ್ ಇಲ್ಲಿ ಈ ಬಜೆಟ್ ಅಲ್ಲಿ ರಿಯಲ್ಮಿ ಆಗ್ಲು ಒಳ್ಳೆ ಅಪ್ಗ್ರೀಡ್ ಮತ್ತೊಂದು ಒಳ್ಳೆ ಕೆಲಸ ಮಾಡಿದೆ ಸೊ ಇಂಡಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಅದು ಡೈಮೆನ್ಸಿಟಿ ಸಿಕ್ಸ್ ಥ್ರೀ ಡಬಲ್ ಜೀರೋ ಸೆಟ್ನ ಇದೇ ಫಸ್ಟ್ ಫೋನ್ ಒಳಗೊಂಡು ಬರ್ತಾ ಇದೆ ಸೊ ಬಂದ ತಕ್ಷಣ ಇಲ್ಲಿ ಅಂತು ಸ್ಕೋರ್ ಟೆಸ್ಟ್ ಮಾಡಿದೆ ಫೋರ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಂತ ಅದರ ರ್ಯಾಂಕಿಂಗ್ ಅಂತೂ ಜೊತೆಗೆ ಸಿ ಪಿ ಕೂಡ ಮಾಡಿದೆ ಇಲ್ಲಿ ಅವರೇಜ್ಗಿಂತ ಸ್ವಲ್ಪ ಬೆಟ್ರ್ ಚೆನ್ನಾಗಿ ಬಂತ ಅಂದ್ಕೋಬೋದು ಬಾಕಿ ಇದಲ್ಲಿ ನೀವು ಬಿ ಜಿ ಮೇಲೆ ಹೈ ಲೆವೆಲಲ್ಲಿ ಸೆಟ್ಟಿಂಗ್ಸಲ್ಲಿ ಸಾಕಾತ ಪ್ರೀಮಿಯಮ್ಗೆ ಇಟ್ಕೊಂಡು ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅನ್ಕೋಕೊಬೇಡಿ ಸೊ ಬಜೆಟ್ ಕಡೆಗೆ ಓಕೆ ಓಕೆ ಗೇಮ್ ಪ್ಲೇ ಅಂತ ಹೇಳ್ಕೊಬೋದು ಕಂಟಿನ್ಯೂಸ್ ಆಗಿ ನಾವು ನಾಲ್ಕೈದು ಗೇಮ್ ಆಟಾಡಿದೆ ಅಂತಂದರೆ ಈ ಫೋನ್ ಬಿಸಿ ಕೂಡ ಆಗುತ್ತೆ ಮತ್ತು ಲ್ಯಾಕ್ ಕೂಡ ಆಗುತ್ತೆ ಸೊ ಮೀಡಿಯಾ ಸೆಟ್ಟಿಂಗ್ ಕೂಡ ನೀವು ಓಕೆ ಓಕೆ ಗೇಮ್ ಆಡ್ಕೋಬಹುದು ಬಿಜೆಪಿ ನೀವು ಉಳಿದಿರುವಂತಹ ಎಂಟೊಂಬತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಹೊಸ ಚಿಪ್ಸೆಟ್ ಅಲ್ಲಿ ಕಂಡಿದ್ದೀನಿ ಜೊತೆಗೆ ಏಳು ಫೈವ್ ಜಿ ಬ್ಯಾನ್ಸ್ ಫೋನ್ ಅಲ್ಲಿ ನೋಡಕ್ ಸಿಗುತ್ತೆ ಓವರ್ ಆಲ್ ಈ ಪ್ರೊಸೆಸರ್ ಅಲ್ಲಿ ಈ ಪ್ರೈಸಲ್ಲಿ ಚೆನ್ನಾಗಿದೆ ಯಾವುದೇ ಕಮ್ಮಿ ಇಲ್ಲ ಇರೋಕ್ಸ್ ಯಾವಾಗ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಹೋಗ್ತೀವಿ ಇಲ್ಲಿ ಕೂಡ ಒಳ್ಳೆ ಬೆಟರ್ ಆಪ್ಷನ್ಸ್ ಕೊಡ್ತಾರೆ ಮೊದಲೇದಾಗಿ ಈ ಫೋನ್ ಯೂಸ್ ಮಾಡ್ತಾರೆ ಇಂತ ಬೇರೆ ಬೇರೆ ಬ್ಲಾಟ್ ಬ್ರಾಡ್ ವೆಸ್ಗಳ ತುಂಬ ಹೋಗಿದೆ ಸೊ ಬಜೆಟ್ ಕಡೆಗಳಲ್ಲಿ ರಿಯಲ್ಮಿ ವಿವೊ ಓಪೋ ಎಲ್ಲ ಬ್ರಾಂಡ್ಸ್ಗಳು ಇದನ್ನೇ ಮಾಡ್ತಾ ಬಂದಿದೆ ಇವನ್ ರೆಡ್ಮಿನಲ್ಲಿ ಕೂಡ ತುಂಬ ಬ್ರಾಡ್ ಬ್ಯಾಂಡ್ಸ್ಗಳು ಇತ್ತೀಚಿನಲ್ಲಿ ನಾನು ನೋಡ್ತಾ ಇದ್ದೀನಿ ಎಸ್ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಟೀನ್ ಒಂದಿಗೆ ಸೊ ರಿಯಲ್ಮಿನವರ ಓ ಎಸ್ ಇದೆ ಇಲ್ಲಿ ಯಾವುದೇ ಗಳೆಲ್ಲ ಅಪ್ಗ್ರೇಡ್ ಆಗಿರಲ್ಲ ಮತ್ತು ಎಷ್ಟೊಂದು ಗಳು ಬರುತ್ತೆ ಬಜೆಟ್ ಕಡೆಯಲ್ಲಿ ಕೂಡ ಬ್ರ್ಯಾಂಡ್ಸ್ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳನ್ನ ಕೊಟ್ಟಿಲ್ಲ ಅಥವಾ ಮೇ ಬಿ ನನಗೆ ಈ ಇನ್ಫಾರ್ಮೇಷನ್ ಬಂದು ಮುಟ್ಟಿಲ್ಲ ಅಂತ ಅನ್ಕೋತೀನಿ ಬಾಕಿ ಈ ಸ್ಮಾರ್ಟ್ ಫೋನ್ ಅಂತ ಸ್ಟೋರೇಜ್ ಆಪ್ಷನ್ ಓದಿ ಅಂತಂದ್ರೆ ಫೋರ್ ಒನ್ ಟ್ವೆಂಟಿ ಏಟ್ ಫೋರ್ ಸಿಕ್ಸ್ಟಿ ಫೋರ್ ಜಿ ಬಿ ಮತ್ತು ಏಯ್ಟ್ ಒನ್ ಟ್ವೆಂಟಿ ಜಿ ಬಿ ಆಪ್ಷನ್ ಏನೋ ಮೂರು ವೇರಿಯನ್ಸ್ಗಳನ್ನ ತೊಗೊಂಡ್ಬರ್ತಾರೆ ನನ್ನ ಪ್ರಕಾರ ಈ ಎಂಟೊಂಬತ್ತು ಸಾವಿರ ರೂಪಾಯಿ ಏನು ಲಾಂಚ್ ಆಗ್ತಾಯಿದೆ ಇದು ಫೋರ್ ಸಿಕ್ಸ್ಟಿ ಫೋರ್ ಜಿ ಬಿ ಆಪ್ಷನ್ ಇದೆ ನಾನು ಸಿಕ್ಸ್ಟ್ ಒನ್ ಟ್ವೆಂಟಿ ಏಟ್ ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದೆ ಬಟ್ ಇಲ್ಲ ಎಷ್ಟು ಇದು ಬಜೆಟ್ ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗೆ ಏನು ಕೊಡ್ತಾ ಇದೆ ಅದೇ ಫೀಚರ್ಸ್ಗಳಿದೆ ಅವನ್ ಸ್ಟೋರೇಜ್ ಟೈಪ್ ಯಾವುದಿದೆ ಅಂತ ಕೂಡ ಬ್ರ್ಯಾಂಡ್ ನಮಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ನ ಕಳಿಸಿಲ್ಲ ಆದರೂ ಪ್ರಾಮಾಣಿಕವಾಗಿ ನನಗಿಂತ ಪಫಾಮೆನ್ಸ್ ಆಗಲಿ ಸ್ಟೋರೇಜ್ ಆಪ್ಷನ್ಸ್ಗಳಾಗಲಿ ಯೂಸೇಜಲ್ಲಿ ಸಾಫ್ಟ್ವೇರ್ ಮತ್ತು ಈ ಅಲ್ಲಿ ಯಾವುದೇ ಕಮ್ಮಿ ಇಲ್ಲ ಇದು ಎಲ್ಲ ಏನು ಕೊಡ್ತಾ ಇದೆ ಅದಕ್ಕಿಂತ ಸ್ವಲ್ಪ ಬೆಟರ್ ಫೋನ್ ಅಂತಾನೆ ಹೇಳ್ಕೋಬೋದು ರಿಣಾಕ್ಸ್ ಈ ಫೋನ್ ಇಂತ ಕ್ಯಾಮ್ರಾಗೂ ಲಾಸ್ಟ್ ಟೂ ಡೇಸಿಂದ ತುಂಬಾ ಹೆವಿ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಡೀಷನ್ ಫೋಟೋಗಳು ನಿಜವಾಗ್ಲೂ ನನಗೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು ಇಲ್ಲಿ ರಿಯರ್ಲಿ ಐವತ್ತು ಮೆಗಾ ಪಿಕ್ಸಲ್ ಮತ್ತೊಂದು ಏ ಎಸ್ ಎನ್ಸ್ ಕೊಡ್ತಿದ್ದಾರೆ ನೋಡಕ್ಕೆ ನಾಲ್ಕು ನಾಲ್ಕು ಲೆನ್ಸ್ ತರ್ಸ್ಕೊಳ್ತಾರೆ ಬಟ್ ಇದು ಡುವಲ್ ರಿಯರ್ ಕ್ಯಾಮ್ರಾ ಇದೆ ಮತ್ತು ಫ್ರಂಟ್ ಅಲ್ಲಿ ಎಂಟು ಮೆಗಾ ಪಿಕ್ಸಲ್ ಸೆಲ್ಫಿ ಶೂಟರ್ ಇದೆ ಸ್ಕ್ರೀನ್ ಮೇಲೆ ಫೋಟೋಗಳು ನೋಡ್ಕೋಬಹುದು ರಿಯರ್ ಕಂಡೀಷನ್ ತಗೊಂಡು ಫೋಟೋಗಳು ಡೇನಲ್ಲಿ ಹೂ ಗಿಡ ಮರ ಬಳ್ಳಿ ಏನಿದೆ ಇದು ಓಕೆ ಚೆನ್ನಾಗಿರುವಂಥ ಫೋಟೋಗಳು ಬರುತ್ತೆ ಯಾವಾಗ ಸ್ಕಿನ್ ಗು ಿವಿ ಸೊ ಇಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಇಮೇಜ್ ಒಳ್ಳೆ ಕ್ಲಾರಿಟಿ ಕೂಡ ಬರುತ್ತೆ ಬಟ್ ಕೆಲವೊಂದು ಟೈಮ್ ಯಾವಾಗ ಪಿಕ್ಚರ್ ತೆಗಬೇಕಾದ್ರೆ ಸ್ವಲ್ಪ ಶೇಕ್ ಆಗಿರುತ್ತೆ ನೋಡಿ ಈ ಬ್ಲರಿ ಇಮೇಜಸ್ ಬರುತ್ತೆ ಇದು ಹೋಪ್ಫುಲಿ ಅಲ್ಲಿ ಫಿಕ್ಸ್ ಆಗಬಹುದು ಅಷ್ಟೊಂದು ಸರಿ ಅಂತ ಅನ್ಸಲಿಲ್ಲ ಬಾಕಿ ಪೋರ್ಟ್ರೇಟ್ ಫೋಟೋಗಳು ಗಳು ನೋಡ್ಕೋಬಹುದು ಇಲ್ಲಿ ಕ್ಲಾರಿಟಿ ಮತ್ತು ಬ್ಲರ್ ಎಡ್ಜ್ ಕಟ್ಟಿಂಗ್ ಏನಿದೆ ಇದು ಚೆನ್ನಾಗಿದೆ ಇದು ಬಜೆಟ್ ಕಡೆ ಫೋಟೋಗಳು ಅಂತ ನನಗೆ ಕಾಣಿಸ್ಲಿಲ್ಲ ಬಟ್ ಇಲ್ಲಿ ಕೂಡ ಇಂಡೋರ್ ಫೋಟೋಗ್ರಫಿಗೆ ಬಂದ್ವಿ ಅಂತಂದ್ರೆ ಇಲ್ಲಿ ಕೆಲವೊಂದೆಲ್ಲ ಇಶ್ಯೂ ನೋಡ್ತಾ ಇದ್ವಿ ಎಡಾಕ್ಸ್ ಸೆಲ್ಫಿ ಕ್ಯಾಮರಾ ಕೂಡ ಅಷ್ಟೇ ಇರುವಂತಹ ಕ್ಲಾರಿಟಿ ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ ಮತ್ತು ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಷನ್ ಅಂತ ಅನ್ಸ್ಬಿಡುತ್ತೆ ಬಟ್ ಕೆಲವೊಂದು ಟೈಮ್ ಪೋರ್ಟ್ರೆಡ್ ಪಿಕ್ಚರ್ ಮಾತ್ರ ಲೈಕ್ ಹಿಂದಿನ ಬ್ಲರ್ ಲೈಕ್ ಏನು ಶೇಕ್ ಆಗಿರುವಂತಹ ಫೋಟೋ ಇರುತ್ತೆ ಆ ಟೈಪ್ ಆಗುತ್ತೆ ಇಲ್ಲಿ ಬ್ಲರ್ ಅಷ್ಟೊಂದು ಸರಿ ಆಗಲ್ಲ ಬಟ್ ಇಂಡೋರ್ ಮತ್ತು ಔಟ್ಡೋರ್ ಕೆಲವೊಂದು ಟೈಮ್ ಪಿಕ್ಚರ್ಸ್ ಗಳು ನನ್ನ ಇಂಪ್ರೆಸ್ ಮಾಡ್ತು ಬಟ್ ಸ್ಟಿಲ್ ಇಲ್ಲಿ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ಅದ್ಭುತವಾಗಿದೆ ಅಥವಾ ಓಕೆ ಓಕೆ ಅಂತ ಕೂಡ ನಾನು ಕನ್ಫ್ಯೂಸ್ ಅಲ್ಲಿ ಹೇಳ್ತಿದ್ದೀನಿ ಇನ್ನು ವಿಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ ನಿಮಗೆ ಫ್ರಂಟ್ ಮತ್ತು ರಿಯರ್ ಎರಡು ಕಡೆ ನೀವು ಟೆನ್ ಎ ಪಿ ತರ್ಟಿ ಎಫ್ ಎಸ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು ಸದಕ್ಕೆ ರಿಯರ್ ಕ್ಯಾಮರ ವಿಡಿಯೋನ ನೋಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನ್ ನೋಡ್ತಾರೆ ಇದು ಕೂಡ ಟೆನ್ ಏಟ್ ಪಿ ತರ್ಟಿ ಎಫ್ ಎಸ್ ರೆಕಾರ್ಡ್ ಆಗ್ತದೆ ಸ್ವಲ್ಪ ಮೂವ್ಮೆಂಟ್ಸ್ ಕೊಟ್ಟವಿ ಅಂತಂದ್ರೆ ಸ್ವಲ್ಪ ಲ್ಯಾಗಿ ಲ್ಯಾಗಿ ಫೀಲ್ ಆಗುತ್ತೆ ಕಲರ್ಸ್ ಕೂಡ ಓಕೆ ರಿಯರ್ಲಿ ಮತ್ತು ಫ್ರಂಟ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ಅನ್ಸಲ್ಲ ಎರಡು ಓಕೆ ಓಕೆ ವಿಡಿಯೋ ಕ್ವಾಲಿಟಿ ಓವರ್ ಆಲ್ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಇಂಥ ಕ್ಯಾಮ್ರಾ ಈ ಪ್ರೈಸ್ ರೇಂಜಲ್ಲಿ ಎಲ್ಲ ನಾನು ಬೇರೆ ಫೋನ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಎಸ್ ಇಲ್ಲಿ ಕೆಲವೊಂದು ಟೈಮ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು ಬಟ್ ಕೆಲವೊಂದು ಟೈಮ್ ಈ ಬ್ಲರ್ ಸರಿಗೆ ಆಗಲಿಲ್ಲ ಅಥವಾ ಸೆಲ್ಫಿ ಕ್ಯಾಮ್ರ ಅಂತ ಈ ಎಕ್ಸ್ಪೀರಿಯೆನ್ಸ್ ನನಗೆ ಓಕೆ ಓಕೆ ಅಂತ ಅಂದ್ಬಿಡ್ತು ನನ್ನ ಬಜೆಟ್ಗಳ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ಸ್ಟಿಲ್ ಕೆಲವೊಂದು ಟೈಮ್ ಫೋಟೋಗಳು ಮಾತ್ರ ನನ್ನ ತುಂಬ ಇಂಪ್ರೆಸ್ ಮಾಡಿದೆ ನೀವು ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿಗೂ ನಿಂತಿದ್ರೆ ಐದು ಸಾವಿರ ಎಚ್ ಬ್ಯಾಟ್ರಿ ಒಂದಿಗೆ ಹದಿನೈದು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇದೆ ಅಟ್ ಲೀಸ್ಟ್ ಇಲ್ಲಿ ಏಯ್ಟೀನ್ ವ್ಯಾಟ್ ಕೂಡಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತಪ್ಪ ಈ ಬಜೆಟರಂತ ಅನ್ಸುತ್ತೆ ಬೇರೆ ಬ್ರ್ಯಾಂಡ್ಸ್ಗಲ್ಲ ಮೂವತ್ತ್ ಮೂರು ವ್ಯಾಟ್ ಕೊಡ್ತಿದಾರೆ ಮೋಟೋದಲ್ಲ ಬಟ್ ಇಲ್ಲಿ ಇದೊಂಥರ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಅಂತ ಅನ್ಸುತ್ತೆ ಬಟ್ ಬೇರೆ ಫೀಚರ್ ನೋಡ್ಕೊಂಡಾಗ ಓಕೆ ಇದು ಈ ಪ್ರೈಸನ್ಸ್ಲಿ ಆಕ್ಸೆಪ್ಟೇಬಲ್ ಅಂತ ಹಾಕ್ಬೋದು ಬಾಕಿ ಯೂಸೇಜ್ ಆಗಿಲಿ ಎಕ್ಸ್ಪೀರಿಯನ್ಸ್ ಆಗಿರಲಿ ಬ್ಯಾಟ್ರಿ ಕೂಡ ಇರಲಿ ಒಂದು ಒಳ್ಳೆ ಬಳಕೆ ಬರಲಿ ಯಾವುದೇ ಡೌಟ್ ಇಲ್ಲ ಆದರೆ ಈ ಫೋನ್ ಫಾಸ್ಟ್ ಚಾರ್ಜಿಂಗ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟ ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಎಸ್ ಈ ಸ್ಮಾರ್ಟ್ ಫೋನ್ ಅನ್ನ ಅಂತ ನೀವು ಅಂತಂದರೆ ಅಂತಂದ್ರೆ ಪ್ರಕಾರ ಸ್ಮಾರ್ಟ್ ಫೋನ್ ಎಂಟು ಒಂಬತ್ತು ಅಥವಾ ಹತ್ತು ಸಾವಿರ ರೂಪಾಯಿ ಲಾಂಚ್ ಆಗಲಿದೆ ಇದಕ್ಕೆ ಫೋರ್ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಇದೆ ಸೊ ಬೇರೆ ಬ್ರ್ಯಾಂಡ್ಸ್ಗಳು ಕಂಪೇರ್ ಮಾಡಿದ್ರೆ ಈ ಟೆಕ್ನೋರ್ ಏಟ್ ಒನ್ ಟ್ವೆಂಟಿ ಜಿ ಬಿ ಆಪ್ಷನ್ ಕೊಡ್ತಿದ್ದಾರೆ ಇನ್ನು ಕೆಲವು ಬ್ರ್ಯಾಂಡ್ಸ್ಗಳು ಸಿಕ್ಸ್ ಒನ್ ಟ್ವೆಂಟಿ ಇದೆ ಅದು ಅಂಡರ್ ಟೆನ್ ತೌಸಂಡ್ ಅಲ್ಲ ಬೇರೆ ಫೀಚರ್ಸ್ಗಳು ಕಮ್ಮಿ ಇರಬಹುದು ಬಟ್ ಇದರಲ್ಲಿ ಕೂಡ ಅಷ್ಟೊಂದು ಹೇಳಿಕೊಳ್ಳುವಾಗಿ ಅದ್ಭುತವಾಗಿರುವಂಥ ಫೀಚರ್ಸ್ಗಳಾಗುದಿಲ್ಲ ಬಟ್ ಇಲ್ಲಿ ಅಟ್ ಲೀಸ್ಟ್ ಫೋರ್ ಒನ್ ಟ್ವೆಂಟಿ ಜಿ ಬಿ ಮೇ ಬಿ ಹತ್ತು ಸಾವಿರ ರೂಪಾಯಿ ಇರ್ಬೋದು ಇದರಲ್ಲಿ ಎರಡನೇ ವೇರಿಯಂಟ್ ಅದೇ ಇದೆ ಅದೇನಾದ್ರು ಮದ್ನಪ್ಪ ಅಂದ್ರೆ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸ್ಟೋರೇಜ್ ಆಪ್ಷನ್ ಆಗುತ್ತೆ ಜೊತೆಗೆ ಇದ್ರಂಥ ಬ್ಯಾಟ್ರಿ ಚೆನ್ನಾಗಿದೆ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬೇಕಾಗಿತ್ತು ಡಿಸ್ಪ್ಲೇ ಕಾಂಪ್ರಮೈಸ್ ಮಾಡಿದ್ರೆ ಡಿಸ್ಪ್ಲೇ ಬೆಸಲ್ಸ್ಗಳು ಮತ್ತು ಎಚ್ ಡಿ ಡಿಸ್ಪ್ಲೇ ಅದ ಬಾಕಿದ್ರಂಥ ಕ್ಯಾಮ್ರಾ ಚೆನ್ನಾಗಿದೆ ಮತ್ತು ಇದರಂಥ ಪ್ರೊಸೆಸರ್ ಮಾತ್ರ ಸಖತ್ತಾಗಿದೆ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಸೊ ನೋಡಿ ಒಂದ್ಸರ್ತಿ ಯೋಚನೆ ಮಾಡಿ ಈ ಸ್ಮಾರ್ಟ್ ಫೋನ್ ಬಜೆಟ್ ಗಾಡಿಗಲ್ಲಿ ನಿಮ್ಗೆ ರಿಯಲ್ಮಿನೇ ಇಷ್ಟ ಆಗುತ್ತೆ ಮತ್ತು ಸ್ಪೆಷಲಿ ನೀವು ಈ ಕ್ಯಾಮ್ರಾಗೋಸ್ಕರ ಅಥವಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದರಲ್ಲೇ ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸ್ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಈ ಫೋನನ್ನು ನೀವು ಚೂಸ್ ಮಾಡ್ಕೋಬೋದು ಆರ್ ಇದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಮೋಟೋನವರ ಜಿ ತರ್ಟಿ ಫೋರ್ ಆಗಿರೋ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಂಡು ಅದನ್ನು ತೊಗೊಳ್ಬೋದು ಅಥವಾ ಮೋಟೋ ಜಿ ಜೀರೋ ಫೋರ್ ತೊಗೋಬೋದು ಇದು ಕೂಡ ಸಕಾತ್ ವ್ಯಾಲ್ಯೂ ಫಾರ್ ಮನಿ ಮತ್ತೊಂದು ಬೆಸ್ಟ್ ಫೀಚರ್ಸ್ ಹೊಂದಿರುವಂಥ ಫೋನ್ಸ್ಗಳಾಗಿದೆ ನಿಮಗೆ ಅನಿಸುತ್ತೆ ಈ ಫೋನ್ ಬೆಟ್ರ್ ಇದೆಯಾ ಅಥವಾ ಇದಕ್ಕಿಂತ ಬೆಟರ್ ಫೋನ್ ಆಪ್ಷನ್ ಯಾವುದೂ ಅವೈಲೇಬಲ್ ಇದೆ ಅಂದರೆ ನಿಮ್ಗೆ ಗೊತ್ತಿರೋಂಥದ್ದು ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣಂತೆ ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಲಿ ಎರಡುಗೆ ಐ ಸಿ ಮ್ಯಾಕ್ಸ್ ಒನ್ ನಮಸ್ಕಾರ